ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ದ ರಾಕ್ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಇವತ್ತು BMCRI ಅವರ ಒಂದು ಕಾಲೇಜ್ನ ಲಾಗ್ ಮಾಡುವಂಥ ಟೈಮ್ನ ಬಂದಿದೆ ಗಾಯ್ಸ್. ಇವತ್ತಿನ ಒಂದು ವೀಡಿಯೋದಲ್ಲಿ ಅಂದರೆ BMCRI ಒಂದು ಕಾಲೇಜ್ನ ಲಾಕ್ನ ಮಾಡ್ತಾ ಇದ್ದೀನಿ. ಅಂದರೆ ಒನ್ ಆಫ್ ದ ಅಂದರೆ ಕರ್ನಾಟಕದ ಟಾಪ್ ಮೆಡಿಕಲ್ ಕಾಲೇಜ್ ಆಗಿದೆ. ಇಲ್ಲಿ ಒಂದು ಆಲ್ಮೋಸ್ಟು BSc ನರ್ಸಿಂಗ್ ಆಗಿರ್ಬೋದು, MSc ನರ್ಸಿಂಗು, ಅದೇ ರೀತಿಗೆ ಅಲೈಡ್ ಹೆಲ್ತ್ ಸೈನ್ಸು, ಸೊ ಈ ಒಂದು ಕಾಲೇಜ್ಗಳಲ್ಲಿ ಇದ್ದಾವೆ. ಸೊ ಇದನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ಅಂತಲೂ ಕರೀತಾರೆ, ಅಥವಾ BMCRI ಎನ್ನುವಂಥ ಕರೀತಾರೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಲೂ ಕರೀತಾರೆ ಗೈಸ್. ಸೊ ಇದು ಆಲ್ಮೋಸ್ಟ್ ಇದು ಅಂದರೆ ಕಾಲೇಜ್ ಕ್ಯಾಂಪಸ್ಸು ಬ್ಯಾಕ್ ಸೈಡಲ್ಲಿರೋದು. ಸೊ ಇದು ಹಿಂಗಿದೆ ಅಂದರೆ ನಿಮಗೆ ಹಾಸ್ಪಿಟಲ್ ಕ್ಯಾಂಪಸ್ ಅಂತ ಸಿಕ್ಕರೆ ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ವಾಣಿ ವಿಳಾಸ ಆಗಿರ್ಬೋದು. ಸೊ ಅದು ಬೇರೆ ಒಂದು ಕ್ಯಾಂಪಸ್ನ ಇದೆ, ಅದು ಆ ಕಡೆ ಅಂದರೆ ಸ್ವಲ್ಪ ಮುಂದೆ ಇದೆ. ಸೊ ನಿಮಗೆ ವಿಡಿಯೋದಲ್ಲಿ ಹಿಡಿದಿನಿ ನೋಡಿ ಮುಂದೆ. ಅದು ಹಾಸ್ಪಿಟಲ್ ಯಾವಾಗ ತೋರಿಸ್ತೀನಿ ಅಂದರೆ ನಿಮಗೆ ಪಾರ್ಟ್ ಟು ಅಲ್ಲಿ ಅದು ಹಾಸ್ಪಿಟಲ್ ಅನ್ನೋದು ನಿಮಗೆ ತೋರಿಸ್ತೀನಿ. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ BMCRI ಒಂದು ಕಾಲೇಜ್ನ ಫುಲ್ ಒಂದು ಎಕ್ಸ್ಪ್ಲೋರ್ನ ಮಾಡ್ತಾ ಇದ್ದೀನಿ. ನನಗೇನು ಅಷ್ಟೊಂದು ದೊಡ್ಡ ಒಂದು ಲಾಗರ್ ನಾನಲ್ಲ, ಅಂದರೆ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೂ ಬರಲ್ಲ, ಬಟ್ ನನಗೊಂದು ಮಾಡಿದ ತಕ್ಕಗೆ ಸೊ ನಿಮಗೆ ಒಂದು ಏನೋ ಒಂದು ಹೆಲ್ಪ್ ಆಗಲಿ ಅಂತ ಸೊ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಅಷ್ಟೊತ್ತ ವಿಡಿಯೋನ ಕೊನೆವರೆಗೂ ನೋಡಿ, ಸೊ ಸ್ಕಿಪ್ ಮಾಡಬೇಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ ಬಂದಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ಇರೋದು BMCRI ಒಂದು ಕಾಲೇಜ್ ಎಂಟ್ರೆನ್ಸ್ ಒಂದು ಗೇಟ್, ಫಸ್ಟ್ ಗೇಟ್ ಅಂದರೆ ನೋಡ್ಬೋದು ಇಲ್ಲಿ, ಇದೊಂದು ಫಸ್ಟ್ನೇ ಗೇಟು. ಆಮೇಲೆ ಅಲ್ಲಿ ಆ ಸೈಡ್ ಒಂದು ಎಂಟ್ರೆನ್ಸ್ ಗೇಟ್ ಇದೆ, ಆಲ್ಮೋಸ್ಟ್ ಇದಕ್ಕೆ 3 ಗೇಟ್ಸ್ ಇದಾವೆ. ಇದ್ರ ಬಗ್ಗೆ ಅಷ್ಟೊಂದು ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್ ಅಷ್ಟೇ. ಆ್ಯಂಡ್ ನೋಡ್ಬೋದು ಇದು ನಿಮಗೆ ಬ್ಯಾಕ್ ಸೈಡಲ್ಲಿ ಇರೋದು ಒಂದು BMCRI ಒಂದು ಕಾಲೇಜ್ ಒಂದು ಬಿಲ್ಡಿಂಗ್ ಆಗಿದೆ. ಆ್ಯಂಡ್ ಅದೇ ರೀತಿಗೆ ಇವಾಗ ಒಳಗಡೆ ಹೋಗೋಣ, ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಒಂದು ಇದೆ ಅಂತ. ಸೊ ನೀವು ಇವಾಗ ಅಪ್ಕಮಿಂಗ್ ಒಂದು BSc ನರ್ಸಿಂಗ್ ಯಾರ್ಯಾರು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಸೊ ಫಸ್ಟ್ ಪ್ರಯಾರಿಟಿ ಇದಕ್ಕೆ ಕೊಡಿ. ಯಾಕಂದರೆ ಇದು ಟಾಪ್ ಮೆಡಿಕಲ್ ಕಾಲೇಜ್ ಒಂದು ಕರ್ನಾಟಕದಲ್ಲಿ ಗೈಸ್. ಸೊ ಅದಕ್ಕೆ ಸೊ ಗೈಸ್ ಅಷ್ಟೇ ಅಂತ ನಡೀರಿ ಒಳಗಡೆ, ಏನೇನೆಲ್ಲ ಒಂದು ಕಂಪ್ಲೀಟ್ ಆದ ಒಂದು ಎಕ್ಸ್ಪ್ಲೋರ್ ನಾವು ಮಾಡೋಣ. ಅದ್ರ ಜೊತೆಗೆ ನಮ್ಮ ಫಸ್ಟ್ ಆಫ್ ಆಲ್ ವೀಡಿಯೋನ ಲೈಕ್ ಮಾಡಿಬಿಟ್ಟು ಕೊನೆಯವರೆಗೂ ನೋಡೋ ಕೇಳಿ ಗೈಸ್. ಸೊ ಬನ್ನಿ. ಸೊ ಈ ಕಾಲೇಜ್ ಮುಂದೆ ನಿಮಗೆ ಯಾವ ಒಂದು ಇದು ಸಿಗುತ್ತೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಅದ್ರ ಮುಂದೆನೇ ನಿಮಗೆ ಒಂದು BMCRI ಒಂದು ಕಾಲೇಜ್ ಇರೋದು. ಸೊ ನೋಡ್ಬೋದು ಇದೇ ಒಂದು BMCRI ಕಾಲೇಜ್ ಗೈಸ್. ನೋಡಿ ಇವಾಗ ನಿಮಗೆ ಟೋಟಲ್ ಇದಕ್ಕೆ 3 ಗೇಟ್ಸ್ ಇದೆ. ಸೊ ಇದು ಕ್ಲೋಸ್ ಆಗಿದೆ, ಗೇಟ್ ಕ್ಲೋಸ್ ಆಗಿದೆ. ಇದು ಸೆಕೆಂಡ್ ಒಂದು ಗೇಟಿನ ನಾನು ಎಂಟ್ರಿನ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನಿಮಗೆ ಬರೋದಿದ್ರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಮುಂದೆನೇ ಅಲ್ಲಿ ನೋಡ್ಬೋದು, ಅಲ್ಲೇ ಒಂದು ಮೆಟ್ರೋ ಸ್ಟೇಷನು. ಸೊ ಇಲ್ಲಿನ ಬಂದರೆ ಸೊ ನಿಮಗೆ ಒಳಗಡೆ ಹೋಗ್ಬೋದು, ಆ್ಯಂಡ್ ಎಲ್ಲನೂ ನೋಡ್ಕೋಬೋದು. ನಿಮಗೆ ಇಲ್ಲಿಂದಲೇ ಸಮೀಪ ಆಗುತ್ತೆ ಕೇರ್ ಮಾರ್ಕೆಟಿಂದ. ನಿಮಗೆ ಫಸ್ಟು ನಿಮಗೆ ಒಂದು ಎಂಟ್ರಿ ಅನ್ನೋದು ಹಿಂಗಿರುತ್ತೆ, ಈ ರೀತಿ ಒಂದು ವ್ಯೂನ ಕೊಡುತ್ತೆ ಗೈಸ್. ಸೊ ನೋಡ್ಬೋದು ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಾಪ್ KR ಸರ್ಕಲ್ ಅಂತ, KR ರೋಡ್ ಅಂತ ಬಂದಿದೆ ಗೈಸ್. ಇದು ಒಂದು ಚೌಕಾಕಾರ ಒಂದು ವೃತ್ತದಲ್ಲಿ ಕಾಲೇಜ್ ಒಂದು ಇದೆ. ಇದು ಮೇನ್ ಒಂದು ಇದು ಆಗಿದೆ, ಆ ಗೇಟ್ ಅಂದರೆ ಗೇಟ್ ಮುಂದೆ ಇರೋದು ಅಲ್ಲಿದೆ. ಆ್ಯಂಡ್ ಈ ಕಡೆನೂ ಹೋದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಬಿ ಸೈಡಲ್ಲಿ ಹೋಗೋಕೆ ಸಿಗುತ್ತೆ. ಸೊ ನಿಮಗೆ ಫಸ್ಟ್ ನಾವು ಈ ಕಡೆ ಹೋಗೋಣ ನಡೀರಿ. ಇದು ಮೇನ್ ಒಂದು ಗೇಟ್ನ ಎಂಟ್ರಿ ಅನ್ನ ಅದೆ. ಸೊ ಎಂಟ್ರಿಯನ್ನು ಆದ ತಕ್ಷಣ ಇದು ನೋಡ್ಬೋದು ನಿಮಗೆ ಕಾಲೇಜ್ ಒಂದು ನಿಮಗೆ ಮುಂದೆ ಇರುವಂಥ ಒಂದು ಬಿಲ್ಡಿಂಗ್ ವ್ಯೂ ಇದು. ಸೊ ಅಲ್ಲಿ ಇಲ್ಲಿಂದನೇ ಒಳಗಡೆ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಇದು ಎಷ್ಟು ಅಂದರೆ ಒಂದು 4-5 ಫ್ಲೋರ್ ಇದೆ. ಸೊ ಕಾಲೇಜ್ನ ಒಂದು ಮುಂದೆ ಇರುವಂಥ ವ್ಯೂ ನೋಡೋದಾದರೆ ಸೊ ನಿಮಗೆ ಈ ರೀತಿ ಒಂದು ವ್ಯೂ ಕಾಣಿಸ್ತದೆ ಗೈಸ್. ಸೊ ನೋಡ್ಬೋದು ಎಷ್ಟು ಮಸ್ತಾಗಿ ಕಾಣಿಸ್ತದೆ ಅಂತ. ಇದೇ ಒಂದು ಟಾಪ್ ಕಾಲೇಜ್ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ ಗೈಸ್. ಸೊ ನೀವು ಯಾರಾದರೂ BSc ನರ್ಸಿಂಗ್ ಸೇರೋದಾದರೆ ಸೊ ನೀವು ಫಸ್ಟ್ ಪ್ರಯಾರಿಟಿ ಫಸ್ಟ್ ನೀವು ಇದಕ್ಕೆ ಕೊಡಿ ಗೈಸ್. ಆ್ಯಂಡ್ ನಿಮಗೆ ಅಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ಒಂದು ಲೆಕ್ಚರ್ಸ್ಗಳ ಹಾಲ್ ಇದೆ. ಇಲ್ಲಿ ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ ಇದೆ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಆಮೇಲೆ ಡೆಮೋ ರೂಮು, ನನಗೂ ಇಲ್ಲಿ ಅಷ್ಟೊಂದು ಏನೂ ಗೊತ್ತಿಲ್ಲ ಗೈಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ ಅಷ್ಟೇ ಗೈಸ್.
ಸೊ ನೀವು ಈ ಕಡೆ ಒಂದು ವ್ಯೂ ನೋಡಿದ್ರೆ, ಸೊ ಅಲ್ಲಿ ಮುಂದೆ ಇರೋದು ಒಂದು ಗೇಟು ಆ್ಯಂಡ್ ಇದು ಒಂದು ಮುಂದೆ ಇರೋ ಒಂದು ಕ್ಯಾಂಪಸ್ಸು. ಅದ್ರ ಮುಂದೆ ನೋಡೋಕೆ ಹೋದರೆ ನಿಮಗೆ ಈ ರೀತಿ ಇದೆ. ಸೊ ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್, ನಂಗೆ ಗೊತ್ತಿರೋಷ್ಟು. ಸೊ ನಿಮಗೆ ಆಲ್ರೆಡಿ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಬಿಲ್ಡಿಂಗ್ ಒಂದು ಮುಂದೆ ಇರೋದು ತೋರಿಸಿದೆ ಅವಾಗಲೇ. ಇದು ಅಂದರೆ ಇದು ಬಿಲ್ಡಿಂಗ್ ಒಂದು ಪಕ್ಕ ಒಂದು ಕ್ಯಾಂಪಸ್ಸು ನೋಡ್ಬೋದು. ಇದು ಒಂದು ಬಿಲ್ಡಿಂಗ್, ನಿಮಗೆ ಮುಂದೆ ಇನ್ನು ಬ್ಯಾಕ್ ಸೈಡು ಪಾರ್ಕಿಂಗ್ ಇದೆ. ಸೊ ಅದೇ ರೀತಿಯಾಗಿ ನಿಮಗೆ ಆ ಸೈಡ್ ಕೂಡ, ಸೊ ಬ್ಯಾಕ್ ಸೈಡ್ ನಿಮಗೆ ಏನೇನಿದೆ ಅಂತ ತೋರಿಸ್ತೀನಿ ನಡೀರಿ. ಬ್ಯಾಕ್ ಸೈಡ್ ಒಂದು ಕಾಣಿಸುವಂಥ ಕಾಲೇಜ್ ವ್ಯೂ. ಇಲ್ಲಿ ತಳಗಡೆ ಎಲ್ಲ ಪಾರ್ಕಿಂಗ್ ಇದೆ, ಎಲ್ಲ ಕಾರ್ಗಳನ್ನು ಪಾರ್ಕ್ ಮಾಡೋಕ್ಕೆ. ಬ್ಯಾಕ್ ಸೈಡ್ದು ಇದೆ ಕಾಣಿಸುತ್ತೆ. ಸೊ ಗೈಸ್, ಇದು ಬ್ಯಾಕ್ ಸೈಡು ಒಂದು ಆಗಂಥ ವ್ಯೂವು. ಮತ್ತು ನಾನು ಆವಾಗಲೇ ಹೋದ್ನಲ್ಲ, ಸೊ ಆವಾಗಲೇ ಹೋಗುವಂಥ ವ್ಯೂ ನಾನು ಅಲ್ಲಿಂದ ಹೋಗಿತ್ತು. ಕಾಲೇಜ್ ಒಂಥರ ಚೌಕಾಕರ ವೃತ್ತದಲ್ಲಿದೆ, ಚೌಕಾಕರ ವೃತ್ತದಲ್ಲಿದೆ ಕಾಲೇಜ್ ಮಾತ್ರ. ಕ್ಯಾಂಪಸ್ ಚಿಕ್ಕದಾಗಿದ್ದರೂ ಕೂಡ ಕಾಲೇಜ್ ದೊಡ್ಡದಾಗಿದೆ, ತುಂಬ ಫ್ಲೋರ್ಗಳಿದ್ದಾವೆ. ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದು 6-7 ಇರ್ಬೋದು, ಬಟ್ ಅಷ್ಟೊಂದು ನನಗೂ ಗೊತ್ತಿಲ್ಲ ಎಷ್ಟಿದಾವೆ ಅಂತ. ಅಷ್ಟೊಂದು ನನಗೆ ಈ ಕಾಲೇಜ್ ಬಗ್ಗೆ ಗೊತ್ತಿಲ್ಲ ಗೈಸ್. ನನಗೆ ಆದಷ್ಟು ನಾನು ಎಕ್ಸ್ಪ್ಲೋರ್ನ ಮಾಡ್ತಾಯಿದ್ದೀನಿ, ಆಮೇಲೆ ನೋಡ್ಬೋದು ಗೈಸ್. ಸೊ ಆ ಕಡೆ ಅಷ್ಟಿದೆ, ನಾನು ಆವಾಗಲೇ ಅಲ್ಲಿಂದ ಎಂಟ್ರ್ ಆಗಿದ್ದಿಲ್ಲ. ಸೊ ಅದು ಗೇಟು. ಆ್ಯಂಡ್ ಈ ಬ್ಯಾಕ್ ಸೈಡಿಂದ ಇಲ್ಲಿ ಬಂದರೆ ನಿಮಗೆ ಮತ್ತೆ ಇಲ್ಲಿ ಮೆಟೀರಿಯಲ್ ಸಿಗ್ತವೆ, ಮೇಲೆ ಹೋಗುತ್ತೆ. ಅಂದರೆ ನಿಮಗೆ ಯಾಕಡೆ ಅಂದರೆ ಆ ಸೈಡು ಅಂದರೆ ಪಕ್ಕಪಕ್ಕ ನಿಮಗೆ ಮೆಟೀರಿಯಲ್ ಸಿಗ್ತಾರೆ ಗೈಸ್. ಆಮೇಲೆ ನಿಮಗೆ ಆವಾಗಲೇ ತೋರಿಸಿದ್ನಲ್ಲ, ಸೊ ನಾನು ಅಲ್ಲಿಂದ ಬಂದುಬಿಟ್ಟು ಸೊ ಸ್ಟ್ರೇಟಾಗಿ ನಿಮಗೆ ಎಂಟ್ರಿ ಆಗಿಬಿಟ್ಟು ಸೊ ಹಿಂಗೆ ಸುತ್ತಾಕ್ಬಿಟ್ಟು ಬಂದಿದ್ದೀನಿ. ಇವತ್ತಿನೊಂದು ಇಷ್ಟ ಆಗಿತ್ತು ಹೆಂಗಾಗಿದೆ ಅನ್ನೋದು, ಸೊ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ಒಂದು ನಾನು ಕಷ್ಟಪಟ್ಟನ ಇದು ವಿಡಿಯೋನ ಮಾಡಿದ್ದೀನಿ ಗೈಸ್. ಅಷ್ಟು ಒಂದು ನಾನು ಎಕ್ಸ್ಪ್ಲೋರ್ನ ಮಾಡಿದ್ದೀನಿ, ಸೊ ಅಂಥ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಂಗೆ ಅಷ್ಟೊಂದು ದೊಡ್ಡದಾಗಿ ಏನೂ ಬರಲ್ಲ ಗೈಸ್. ಆ್ಯಂಡ್ ನಿಮಗೆ ನೆಕ್ಸ್ಟು ಇನ್ನು ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ತೋರಿಸೋದಿದೆ, ಸೊ ಪಾರ್ಟ್ 2 ಅಲ್ಲಿ ಅದು ಬರುತ್ತೆ. ಯಾಕಂದರೆ ಇಲ್ಲೇ ಮಾಡ್ತಿದೆ, ಬಟ್ ಅದು ಇಲ್ಲಿಲ್ಲ, ಅದು ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಅದು ಯಾವ ಕಡೆ ಹೋಗ್ಬೇಕಂತ ಸೊ ಮೇ ನಿಮಗೆ ಗೇಟ್ನ ತೋರಿಸ್ತೀನಿ ಹೋಗ್ತಾ ಹೋಗ್ತಾ. ಸೊ ಗೈಸ್ ನೋಡಿ, ನಾನು ಹಂಗೆ ಹೋಗ್ಬಿಟ್ಟು ಹಿಂಗೆ ಬಂದೆ. ಇವಾಗ ಫೈನಲ್ ಒಂದು ಎಕ್ಸಿಟ್ ವ್ಯೂ ಈ ರೀತಿ ಇದೆ. ನಿಮಗೆ ಹಾಸ್ಪಿಟಲ್ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿ, ನಿಮಗೆ ಇದು ಒಂದು KR ಮಾರ್ಕೆಟ್ ಒಂದು ರೋಡು, KR ರೋಡ್ ಅಂತ ಇದೆ. ಇಲ್ಲಿ ಯಾವ ಒಂದು ಟೆಂಪಲ್ ಇದೆ ಅಂತ ನೋಡ್ಬೋದು. ಆದರೆ ನಿಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಸೊ ಅದ್ರ ಮುಂದೆ ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಾಣಿಸುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಒಂದು ವಿಕ್ಟೋರಿಯಾ ಕ್ಯಾಂಪಸ್ ಆಗಿದೆ. ಸೊ ಅಲ್ಲಿಂದ ಬಂದ ತಕ್ಷಣ ನಿಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ಬೋರ್ಡ್ ಹಚ್ಚಿದ್ರೆ ಅಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಗೈಸ್. ನೋಡು, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆ ಅಂತ. ನಾನು ಇವಾಗಲೇ ಆ ಕಡೆಯಿಂದ ಬಂದೆ, ಸೊ ಆ ಕಡೆಯಿಂದ ಬಂದ ತಕ್ಷಣ ಸೊ ಇಷ್ಟಿದೆ. ಆ್ಯಂಡ್ ಇನ್ನು ನಮಗೆ ಆ ಸೈಡ್ ಏನೇನಿದೆ ಅಂತ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಗೈಸ್. ಸೊ ನನಗೆ ಗೊತ್ತಿರೋದಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ನೀವು ಅಲ್ಲಿಂದ ಅಂದರೆ ಮೇನ್ ಗೇಟ್ ನಾನು ಹೇಳಿದ್ನಲ್ಲ, ಅಲ್ಲಿಂದ ಬಂದರೆ ನಿಮಗೆ ಇನ್ನೊಂದು ಪಕ್ಕದಲ್ಲಿ ಒಂದು ಅಷ್ಟೇ ಸ್ಮಾಲ್ ಆಗಿರೋ ಅಂದರೆ ಗೊತ್ತಾಗಲಿ ಅಂತ ಇಲ್ಲೊಂದು ಗೇಟ್ ಇದೆ, ಒಂದು 3rd ಗೇಟ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲೇ ಇದೆ ನೋಡಪ್ಪ ಬ್ಯಾಕ್ ಸೈಡ್, ಆ್ಯಂಡ್ ನಿಮಗೆ ಬಂದಿದೆ. ಸೊ ನೋಡಿ, ಇಲ್ಲೊಂದು ನಿಮಗೆ ವ್ಯೂ ರೀತಿ ಕಾಣಿಸುತ್ತೆ. ಅಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿರ್ಬೋದು ಸಿಕ್ಕಿರುತ್ತೆ ಗೈಸ್. ನೋಡಿದ್ರೆ ಅನ್ಸುತ್ತೆ ವೀಡಿಯೋ ಹೆಂಗಾಯಿತು, ನಿಮ್ಮ ಅಭಿಪ್ರಾಯ ಏನು ಈ ಕಾಲೇಜ್ ಬಗ್ಗೆ. ಆ್ಯಂಡ್ BS ನರ್ಸಿಂಗ್ ಯಾರಾದರೂ ಸೇರ್ಕೊಳ್ಳೋದಿದ್ರೆ
ನೀವು ಇದೇ ಕಾಲೇಜ್ನ ಫಸ್ಟ್ ಪ್ರಯಾರಿಟಿ ಕೊಡಿ. ಹಿಂಗೆ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಹೆಂಗಿದೆ ಅನ್ನೋದು ನಿಮಗೆ ಪಾರ್ಟ್ ಟು ವಿಡಿಯೋ ಬರುತ್ತೆ. ಇದು ಜಸ್ಟ್ ಒಂದು BMCR ಒಂದು ಕಾಲೇಜ್ ಬಗ್ಗೆ ಆಗಿದೆ. ನಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ BMC ಯಾವ ರೀತಿ ಇದೆ ಅಂತ ಸೊ ಕಂಪ್ಲೀಟ್ ಏನೊಂದು ವ್ಲಾಗ್ನ ಪಾರ್ಟ್ ಟು ಅಲ್ಲಿ ಮಾಡ್ತೀನಿ ಗೈಸ್. ಸೊ ಇವತ್ತಿನ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಸಿಗೋಣ ಗೈಸ್ ಮುಂದಿನೊಂದು ವಿಡಿಯೋದಲ್ಲಿ.